ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತಿನ ವಿಡಿಯೋನಲ್ಲಿ 20s ಕಿಡ್ಸ್ಗೆ ಅಂತಲೇ ಒಂದು ಸ್ಪೆಷಲ್ ಟಿಪ್ಸ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಪಿಂಪಲ್ಸ್ನ ಹೇಗೆ ಈ ಒಂದು ಟಿಪ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಳೋದು ಅಥವಾ ಹೋಗಿಸ್ಕೊಳ್ಳೋದು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಟಿಪ್ ಬಂದು ನೀವು ನಿಮ್ಮ ಫೇಸ್ನ ಕ್ಲೀನ್ ಆಗಿ ವಾಶ್ ಮಾಡಬೇಕು. ಸೊ ಒಂದು ಕ್ಲೆನ್ಸರ್ ಅಂದರೆ ಫೇಸ್ ವಾಶ್ನ ಯೂಸ್ ಮಾಡಿಕೊಂಡು ಸೊ 2 times ನೀವು ಫೇಸ್ನ ವಾಶ್ ಮಾಡಬೇಕು, ಬೆಳಗ್ಗೆ ಮತ್ತು ಸಂಜೆ. ಸೊ ನೀವೇನಾದರೂ ಹೊರಗಡೆ ಎಲ್ಲ ಹೋಗಿ ಬಂದರೆ ತುಂಬಾ ಡಸ್ಟ್ ಕೂತಿರುತ್ತೆ ನಿಮ್ಮ ಫೇಸಲ್ಲಿ. ಸೊ ಫೇಸ್ನ ವಾಶ್ ಮಾಡೋದ್ರಿಂದ ಸೊ ನಿಮ್ಮ ಒಂದು ಪಿಂಪಲ್ಸ್ನ ಅವಾಯ್ಡ್ ಮಾಡ್ಬೋದು, ಡಸ್ಟಿಂದ ಪಿಂಪಲ್ಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಸೆಕೆಂಡ್ ಟಿಪ್ ಬಂದು ಸೊ ನಿಮ್ಮ ಒಂದು ಸ್ಕಿನ್ನ ಹೈಡ್ರೇಟ್ ಆಗಿಟ್ಕೋಬೇಕು, ಹೆಚ್ಚಾಗಿ ನೀರನ್ನ ಕುಡಿಬೇಕು. ಸೊ ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರಬೇಕು ಅಂದರೆ ಸೊ ನಾವು ತುಂಬಾ ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಆವಾಗ ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು ಸೊ ನೀವು ನಿಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಬೆಸ್ಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು, ಆಯಿಲ್ ಫ್ರೀ ಮಾಯಿಶ್ಚರೈಸರ್ನ. ಸೊ ಆಲ್ಮೋಸ್ಟ್ ಆಯಿಲಿ ಸ್ಕಿನ್ ಇರೋರ್ಗೇನೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಬರೋದು. ಆಯಿಲ್ ಫ್ರೀ ಮಾಯಿಶ್ಚರೈಸರ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಪಿಂಪಲ್ಸ್ನ ಕಡಿಮೆ ಮಾಡ್ಬೋದು. ಸೊ ಯಾಕಂದರೆ ನಮ್ಮ ಸ್ಕಿನ್ನು ಮಾಯಿಶ್ಚರೈಸ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ಫೇಸ್ನ ಟಚ್ ಮಾಡೋದನ್ನ ಬಿಡಬೇಕು. ಸೊ ಆಲ್ಮೋಸ್ಟ್ ತುಂಬ ಜನಕ್ಕೆ ಅಭ್ಯಾಸ ಇರುತ್ತೆ. ಸೊ ಅವಾಗವಾಗ ನಾವು ನಮ್ಮ ಫೇಸ್ನ ಟಚ್ ಮಾಡ್ತಾ ಇರ್ತೀವಿ. ಸೊ ಪಿಂಪಲ್ಸ್ ಆಗಿರೋದ್ರಿಂದ ಜಾಸ್ತಿ ನಮ್ಮ ಕೈ ಅಲ್ಲೇ ಹೋಗ್ತಾ ಇರುತ್ತೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಸುಮಾರು ಒಂದು ಪಿಂಪಲ್ಸು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ನೀವು ಸನ್ ಎಕ್ಸ್ಪೋಸ್ ಜಾಸ್ತಿ ಮಾಡೋದ್ರಿಂದ ಕೂಡ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡೋದು ಸೊ ಬೆಟರ್ ಆಪ್ಷನ್ನು ಪಿಂಪಲ್ನ ಕಡಿಮೆ ಮಾಡೋದಕ್ಕೆ. ಏನಾದರೂ ತುಂಬಾ ಪಿಂಪಲ್ಸ್ ಇದ್ದರೆ ಈ ಒಂದು ಟಿಪ್ಸ್ ಎಲ್ಲ ಫಾಲೋ ಮಾಡಿ ನಿಮ್ಮ ಒಂದು ಪಿಂಪಲ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಇದು ನನ್ನ 20s ಕಿಡ್ಸ್ಗೆ ಪಿಂಪಲ್ ಟಿಪ್ಸು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಹೆಚ್ಚು ವೀಡಿಯೋಸ್ನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ, ವೈಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ಸ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಬಾಯ್ ಬಾಯ್.